ಸೂಕ್ಷ್ಮವಾಗಿದೆ, ನೀವು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಕ್ಕಾಗಲ್ಲ. ಇದು ಇನ್ನೂ ಜೋರಾಗಿದೆ ಸರ್. ಮೊದಲನೇ ಬರ್ಬೇಕಾದ್ರೆ ಎಲ್ಲರಿಗೂ ಎರಡನೇ ಸರಿ ಬರ್ಬೇಕಾದ್ರೆ ಕ್ಯಾರೆಕ್ಟರ್ ಅಲ್ಲಿ ಇರುತ್ತೆ. ಮೊದಲನೇ ನೋಡಿರೋ ಜನಗಳು ಆಡಿಯನ್ಸು ಎರಡನೇದು ಹೇಗಿರ್ಬೋದಪ್ಪ ಅನ್ನೋದು. ಯಾಕಂದ್ರೆ ಇಲ್ಲಿ ಶಿವಣ್ಣ ಶಿವಣ್ಣ ಜೊತೆ ಜೊತೆ ಗೆಲ್ಬರು ಕೂಡ ಅದರಲ್ಲೂ ಕೂಡ ಅದೇ ಥರ ಇತ್ತು. ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ಸರ್? ಭಜರಂಗಿ ಒನ್ ನೋಡಿರೋವಂಥವ್ರು ಖಂಡಿತವಾಗ್ಲೂ ಭಜರಂಗಿ ಟೂ ನೋಡೋದಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಸರ್. ಜೊತೆಗೆ ಅವ್ರಿಗೆ ವಿಭಿನ್ನ ಅಂದರೆ ನಮ್ಮ ಸಿನಿಮಾದಲ್ಲಿ ವಿಭಿನ್ನತೆ ಕಂಡು ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ಯಾವ ರೀತಿ ಇದೆ ಸರ್? ನನ್ನ ಕ್ಯಾರೆಕ್ಟರು ಆರಕ ಅಂತ ಹೇಳಿ ನೆಗೆಟಿವ್ ಕ್ಯಾರೆಕ್ಟರು, ವಿಭಿನ್ನವಾಗಿರುವಂತಹ ಪಾತ್ರ. ಲೈಕ್ ಈ ಕ್ಯಾರೆಕ್ಟರ್ಗೆ ಯಾವುದೇ ರೀತಿಯಂಥ ಸೆಂಟಿಮೆಂಟ್ಸ್ ಇಲ್ಲ ಅಥವಾ ಭಾವನೆಗಳಿಲ್ಲ. ತುಂಬ ರೂಡಾಗಿ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್ ಸರ್, ಅಷ್ಟು ಹೇಳ್ಬೋದು ಅಷ್ಟೇ. ಇದು ಯಾವ ಕಾಲಘಟ್ಟದಲ್ಲಿ? ಯಾಕಂದರೆ ಮೊದಲನೇ ಪಾರ್ಟಲ್ಲಿ ಫ್ಲ್ಯಾಶ್ ಬ್ಯಾಕ್ ಇತ್ತು, ಆಮೇಲೆ ಪ್ರೆಸೆಂಟ್ ಜನರೇಷನ್. ಇದು ಸರ್ ಇದರಲ್ಲಿ ಇದರಲ್ಲೂ ಕೂಡ ಅದೇ ರೀತಿ ಹೋಗುತ್ತೆ. ಎರಡು ಇದರಲ್ಲಿ ಬರುತ್ತದು. ಏನು ಹೇಳ್ತೀರ, ಲೈಕ್ ಪ್ರೆಸೆಂಟ್ ಸಿಚುವೇಶನು ಬರುತ್ತೆ, ಫ್ಲ್ಯಾಶ್ ಬ್ಯಾಕು ಬರುತ್ತೆ ಸರ್. ಸ್ಕ್ರೀನು ಶಿವಣ್ಣನ ಜೊತೆ ಅದೊಂದು ಆಶೀರ್ವಾದ ಸರ್. ಅವ್ರ ಜೊತೆ ಒಂದು ಕೆಲಸ ಮಾಡಿರೋದೇ ಲೈಕ್ ಒಂಥರ ಏನು ಹೇಳ್ತೀರ, ನಮಗೆ ಒಂದು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್. ಅವ್ರ ಜೊತೆ ಒಂದು ಅವಕಾಶ ಸಿಕ್ಕಿರೋದೇ ಒಂದು ನಮಗೆ ಖುಷಿ ಇದೆ. ಕಲಿಯೋವಂಥದ್ದು ಅಂತ ಅಂದರೆ ಒಂದು ಸಿನಿಮಾದಲ್ಲಿ ಅವ್ರ ಹತ್ರ ಏನು ಕಲಿಯೋದಕ್ಕಾಗಲ್ಲ. ಹಲವಾರು ಸಿನಿಮಾ ಮಾಡಿದ್ರೆ ಒಂದಷ್ಟೆಲ್ಲೋ ಕಲಿಬೋದು. ಅಷ್ಟು ತುಂಬ ತುಂಬಿಕೊಂಡಿರುವಂತಹ ವ್ಯಕ್ತಿ, ಅವ್ರಿಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಮತ್ತು ಪರ್ಫಾರ್ಮೆನ್ಸ್ ಏನು ಮಾತಾಡೋಂಗಿಲ್ಲ. ಅವ್ರ ಮುಂದೆ ನಾವು ನಿಂತ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು, ನಮಗೆ ಆಗುತ್ತೋ ಇಲ್ವೋ ಅಂತ. ಸರ್, ಅದು ಬಿಟ್ಟು ಶಿವಣ್ಣನ ಬೇರೆ ರೀತಿಯಲ್ಲೂ ನೋಡಿದ್ದೀನಿ ಸರ್ ನಾನು. ಫಾರ್ ಎಕ್ಸಾಂಪಲ್, ಈಗ ಸೆಟಲ್ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಸೆಟಲ್ ನಾವು ಬ್ರೇಕ್ ಟೈಮಲ್ಲಿ ಅವ್ರು ಹಿಂಗೆ ಹೋಗಿ ಬಂದುಬಿಡ್ತಾರೆ. ಬ್ರೇಕು ಅಂದ ತಕ್ಷಣ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಥರ ಎಲ್ಲ ಟೈಮ್ ತೊಗೊಳ್ಳಲ್ಲ ಅವರು, ಹಿಂಗೋಗಿ ಬಂದುಬಿಡ್ತಾರೆ. ಅವತ್ತೊಂದಿನ ನಾನು ಸೆಟಲ್ಲೇ ಇದ್ದೆ. ಅಣ್ಣ ಬಂದರು, ಊಟ ಮಾಡಿದ್ರು, ಅವರು ಆಯ್ತಣ್ಣ ಅಂತ ಅಂದೆ. ಕೂತ್ಕೊಂಡಿದ್ರು, ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾಯಿದ್ರು. ಆವಾಗ ಒಬ್ಬ ಸೆಟ್ ಹುಡುಗ ಬಂದ, ಏನಮ್ಮ ಇದೆಲ್ಲ ಹಿಂಗೆ ಗಲೀಜಾಗಿದೆ, ಇದೆಲ್ಲ ಕ್ಲೀನ್ ಮಾಡಮ್ಮ ಅಂತ ಅಂದರು. ಸರಿ, ಅವನು ಪೊರ್ಕೆ ತೊಗೊಂಡು ಕಸ ಗುಡಿಸೋದಕ್ಕೆ ಹೋದ. ಶಿವಣ್ಣ ಅವ್ನು ಗುಡಿಸೋದು ಸ್ಟೈಲ್ ನೋಡಿಬಿಟ್ಟು, ಐ ಬರೋ ಈ ಕಡೆ ಅಂದ್ಬಿಟ್ಟು ಶಿವಣ್ಣ ಕಸ ಗುಡಿಸೋಕೆ ಶುರು ಮಾಡಿದ್ರು. ಅಷ್ಟರೊಳಗೆ ಡೈರೆಕ್ಟ್ ವಿಚಾರ ಹೋಯಿತು. ಡೈರೆಕ್ಟ್ರಲ್ಲಿ ಬಂದರು, ಏನಣ್ಣ ಬಿಡಿ ಅವ್ರು ಮಾಡ್ತಾರೆ, ಏ ಏನು ನೀವು ಅಣ್ಣನ ಕೈಲಿ ಮಾಡ್ತೀರ ಅಂತ ಡೈರೆಕ್ಟ್ರು ಹೋಗಿದ್ರು. ಬಟ್ ಅವಾಗ ಅಣ್ಣ ಹೇಳಿದ್ರು ಒಂದು ಮಾತು, ನಾವು ಕೆಲಸ ಮಾಡೋ ಜಾಗ ಇದಕ್ಕೆಲ್ಲ ಇಷ್ಟು ಬಂಡವಾಳ ಹಾಕಿರ್ತೀರಾ, ಇದನ್ನೇ ನೀಟಾಗಿ ಇಟ್ಕೊಳ್ದವ್ರು ಹೆಂಗ್ರು ಅಂತ ಸೆಟ್ ಹುಡುಗರಿಗೆ ಬೈದರು. ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅವರ ಸರಳತೆ ಇದೆಯಲ್ಲ, ಎಲ್ರಿಗೂ ಗೊತ್ತಿರೋವಂಥ ವಿಚಾರ, ಈ ರೀತಿಲೂ ಅವ್ರು ಇರ್ತಾರೆ ಸೆಟ್ಟಲ್ಲಿ ಅಂತ ತಿಳಿಸ್ತಾ ಇದ್ದೀನಿ ಸರ್ ಅಷ್ಟೇ. ಸರ್, ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಆರಕ ಅಂತ ಹೇಳಿ ನೆಗೆಟಿವ್ ಕ್ಯಾರೆಕ್ಟರು. ಈಗಾಗಲೇ ಬಹುಶಃ ನೀವು ಟ್ರೈಲರಲ್ಲಾಗಲಿ ಟೀಸರಲ್ಲಾಗಲಿ ನೋಡಿದ್ದೀರಾ. ಮತ್ತು ವಿಭಿನ್ನವಾಗಿರುವಂಥ ಕ್ಯಾರೆಕ್ಟರು ಸರ್ ಇದು. ನಿಮಗೆ ನಾನು ಆಗಲೇ ಹೇಳಿದಾಗೆ ಹೇಳಿದ್ದು ಅದೇ, ನನ್ನ ಕ್ಯಾರೆಕ್ಟರ್ ನೀವೇನು ಸಿನಿಮಾದಲ್ಲಿ ನೋಡ್ತಿರೋ ಮಜಾ ಕೊಡುತ್ತೆ ಸರ್ ಅಷ್ಟೇ ಸರ್. ಖಂಡಿತವಾಗ್ಲು ಸರ್, ನನಗೆ ಹೀರೋ ಅವಕಾಶ ಬಂದ್ರೂ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇಲ್ಲ, ಬಂದ್ರೂ ಮಾಡಲ್ಲ ಸರ್. ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ಭಾಳ ಖುಷಿ ಇದೆ ಸರ್. ಹೌದು ಸರ್, ಹೌದು ಹೌದು ಸರ್. ಏನಪ್ಪ ಅಂದರೆ ನಮಗೆ ಪರ್ಟಿಕ್ಯುಲರ್ ನನ್ನ ಮನಸ್ಸಲ್ಲಿರೋದು, ನಮ್ಮ ಭಾಷೆಯಿಂದ ಬೇರೆ ಭಾಷೆಗೆ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಸರ್ ಹಲವಾರು ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳು ಬೇರೆ ಭಾಷೆಗೆ ನಮ್ಮಿಂದ ಕರ್ಕೊಂಡೋಗಿ ಮಾಡಿಸ್ತಾ ಇದ್ದಾರೆ. ಅದು ಬದಲಾವಣೆ ಆಗಬೇಕು ಅನ್ನೋದು ನನಗಂತೂ ಭಾಳ ಇದೆ ಸರ್. ನಮ್ಮಿಂದ ಕಲಾವಿದರು ಬೇರೆ ಭಾಷೆಗೆ ಹೋಗಿ ಮಾಡಬೇಕು. ಇಲ್ಲ ಸರ್, ನಾನು ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಕೋರ್ಸ್ ಮಾಡಿದ್ದು, ಅದಾದ ನಂತರ ಪೌರಾಣಿಕ ಸೀರಿಯಲ್ಸ್ಗಳು ಐತಿಹಾಸಿಕ ಸೀರಿಯಲ್ಸ್ಗಳು ಮಾಡಿದೆ. ಸ್ಟೇಜ್ ಶೋ ಕಡಿಮೆ ಸರ್, ಕಡಿಮೆ. ಹೌದು ಸರ್. ಸರ್, ಅವ್ರದ್ದು ಕೆಲಸನೇ ಡಿಫ್ರೆಂಟ್ ಇದೆ ಸರ್. ಅವ್ರು ಅಂದ್ಕೊಂಡಿರೋದನ್ನ ಹೊರಗಡೆ ತರೋವರೆಗೂ ಬಿಡಲ್ಲ.
ಅವ್ರೇನು ಅಂದ್ಕೊಂಡಿರ್ತಾರೆ ಅದನ್ನು ಅವ್ರು ತರಲೇಬೇಕು ಹೊರಗಡೆ. ಎನಿ ವರ್ಕ್, ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರಲಿ ಅಥವಾ ಸೆಟ್ ಆಗಿರಲಿ ಅಥವಾ ಕಾಸ್ಟ್ಯೂಮ್ಸು, ಡೈಲಾಗ್ಸು, ಪ್ರತಿಯೊಂದು ಕೂಡ ಫ್ರೇಮ್ಸು, ಲೈಟಿಂಗ್ಸು ಎಲ್ಲವೂ ಕೂಡ ಅವ್ರು ಅನ್ಕೊಂಡಂಗೆ ತರಬೇಕು. ತರೋವರೆಗೂ ಅವ್ರು ಬಿಡೋಲ್ಲ. ಮತ್ತು ಅವರು ಅವ್ರ ಹತ್ರ ಕೆಲಸ ಮಾಡೋದಿದೆಯಲ್ಲ ಸರ್, ಸುಮಾರು ವಿಚಾರಗಳನ್ನ ಹೇಳ್ಕೊಡುತ್ತೆ, ಟೆಕ್ನಿಕಲಿ ಹೇಳ್ಕೊಡ್ತಾರೆ ಇದು ಹೀಗಾದರೆ ಹಿಂಗಾಗುತ್ತೆ. ಮತ್ತು ಅವರು ಒಂದು ಮಾನಿಟರ್ಗೆ ಸುಮ್ಮನಾಗಲ್ಲ ಸರ್. ಈ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೈಲಾಗ್ ತೊಗೊಂಡು ಪರ್ಫಾರ್ಮೆನ್ಸ್ ಮಾಡ್ತೀವಿ, ಫಸ್ಟ್ ನೀನು ಮಾಡು ಅಂತಾರೆ, ನಾನು ಮಾಡಾದ್ಮೇಲೆ ಇದನ್ನು ಹಿಂಗೆ ಮಾಡು ಅಂತ ಕರೆಕ್ಷನ್ಸ್ ಮಾಡ್ತಾರೆ, ಮಾಡಾದ್ಮೇಲೆ ಮತ್ತದಕ್ಕೆ ಮಾನಿಟರ್ ಮಾಡ್ತಾರೆ, ಅದು ಮಾನಿಟರ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಅದನ್ನು ಬೇರೆ ಬೇರೆ ಥರ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವಾಗ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗುತ್ತೋ ಇಲ್ಲ ಇದು ಓಕೆ ಇದು ಅಂತ ಅಂದಾಗ ಮಾಡಿಸ್ತಾರೆ ಸರ್. ಆ ಥರ ಅಂತ ಒಂದು ಡೈರೆಕ್ಟರ್ ಸರ್ ಅವರು ಟೈಮ್ ಕೊಡ್ತಾರೆ. ಇಲ್ಲ ಸರ್, ನಾನು ಟೋಟಲ್ ಸಿನಿಮಾದಲ್ಲಿ ಈ ಥರ ಕಾಣೋದೇ ಇಲ್ಲ, ನಾನಾಗಂತೂ ಕಾಣೋದೇ ಇಲ್ಲ. ಸಿನಿಮಾ ನೋಡಿದ ಪ್ರೇಕ್ಷಕರು ಕಂಡಿಡಿಯೋದಂತೂ ಖಂಡಿತ ಕಷ್ಟ ಇದೆ. ಏನೋ ನಿಮ್ಮಂಥ ವಾಹಿನಿ ಮೀಡಿಯಾಗಳಿಂದ ನಾವು ರೀಚ್ ಆಗಬೇಕಷ್ಟೇ ಸರ್. ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಕುತೂಹಲ ಇದೆ ಸರ್ ಸಿನಿಮಾದ ಬಗ್ಗೆ, ಕುತೂಹಲ ಇದೆ. ಮತ್ತೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತದೆ, ಏನಪ್ಪ ಹೆಂಗಪ್ಪ ಒಂಥರ ಭಯ ಹುಡ್ತಾ ಇದೆ ನಮಗೆ, ಏನಾಗಬಹುದು ಏನಾಗುತ್ತೆ ಅಂತ ಎರಡೂ ಹುಳಗಳು ಓಡಾಡ್ತಿದೆ ತಲೆಯಲ್ಲಿ. ಅದಕ್ಕೆ ಎಲ್ಲ ಉತ್ತರ 29ನೇ ತಾರೀಕು ಸಿನಿಮಾ ಹೊರಗಡೆ ಬಂದು ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಮ್ಮ ಎಲ್ಲ ಏನು ಹೇಳ್ತಾರೆ ಖುಷಿನೋ ದುಃಖನೋ ವ್ಯಕ್ತಪಡಿಸ್ತೀವಿ ಸರ್. ಸೊ ಎಲ್ಲ ಬ್ಯಾಂಗ್ಳೂರೇ ಸರ್, ಎಲ್ಲವೂ ಸೆಟ್ಟು ಸರ್, ಎಲ್ಲವೂ ಸೆಟ್ಟು, ಎಲ್ಲ ಬ್ಯಾಂಗ್ಳೂರೇ ಸರ್. ಸೆಟ್ಟು ರವಿ, ಆರ್ಟ್ ಡೈರೆಕ್ಟರ್ ರವಿ ಸರ್ ಮಾಡಿದ್ದು, ಒನ್ ಆಫ್ ದಿ ಬೆಸ್ಟ್ ವರ್ಕ್ ಸರ್. ಎಲ್ಲ ಸೆಟ್ಟು ಕೂಡ ನಿಮ್ಮ ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ. ಸಾಮಾನ್ಯವಾಗಿ ಏನೋ ಒಂದು ನಾರ್ಮಲಾಗಿ ಸೆಟ್ ಹಾಕಬೇಕು ಅಂತ ಹಾಕ್ಬಿಟ್ಟು ಯಾವುದು ಬಿಟ್ಟಿಲ್ಲ ಸರ್. ಎಲ್ಲ ಬಹಳ ಬಜೆಟ್ ಹಾಕಿ ಮಾಡಿರುವಂಥ ಸೆಟ್ಸ್ಗಳೇ. ಮತ್ತು ಚಿಕ್ಕ ಚಿಕ್ಕದಾಗಿ ಏನೋ ಒಂದು 10x10 ಅವ್ರ 20x30 ಆ ಥರ ಮಾಡಿದ್ದಲ್ಲ, ಎಲ್ಲ ಅರ್ಧ ಎಕರೆಲಿ ಇತ್ತು ಸೆಟ್ಟು, ಅರ್ಧ ಮುಕ್ಕಾಲು ಎಕರೆ ಒಂದು ಎಕರೆ ಹಂಗಿತ್ತು ಸೆಟ್ಸ್ಗಳೆಲ್ಲ. ಸೊ ಅವ್ರು, ನಾನು ಅದನ್ನೇ ಹೇಳ್ತೀನಿ ಸರ್, ನಾನು ಇವತ್ತು ನಾವೇನಾರು ಮಾಡಿದ್ದೀವಿ ಅಂತ ಅಂದರೆ ಈ ಮೂರು ಜನನೇ ಕಾರಣ ಸರ್. ಇವರ ಮೂರು ಜನರ ಯಾರಾದರೂ ಒಬ್ಬರು ರಿಜೆಕ್ಟ್ ಮಾಡಿದ್ರು ನಮ್ಮಂಥ ಹೊಸಬ್ರುಗಳ ಅವಕಾಶ ಸಿಗಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಪ್ರೊಡ್ಯೂಸರ್ ಅಂತ ತಗೊಂಡಾಗ ಅವರು ಬಿಸ್ನೆಸ್ ವೈಸಲ್ಲೇ ಥಿಂಕ್ ಮಾಡ್ತಾರೆ, ಇಲ್ಲಮ್ಮ ನನಗೆ ದೊಡ್ಡ ಆರ್ಟಿಸ್ಟ್ ಕರ್ಕೊಬಾ ನನಗೆ ಬಿಸ್ನೆಸ್ ಇದಾಗುತ್ತೆ ಅಂತ ಹೇಳ್ತಾರೆ. ಅವರು ಅದು ಯಾವುದನ್ನು ತಲೆ ಇಟ್ಕೊಂಡೆ ನೀವು ಯಾರನ್ನು ಆಯ್ಕೆ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಅವಕಾಶ ಕೊಟ್ಟರು. ಇನ್ನು ಡೈರೆಕ್ಟ್ರು ಹೊಸಬ್ರನ್ನ ಹಾಕ್ಕೊಂಡು ಸುಮ್ಮನೆ ಡೈಲಿ ಅವ್ರಿಗೆ ಏನು ಹೇಳ್ತೀರಾ ಸೆಟ್ಟಲ್ಲಿ ತೊಂದರೆ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಆ ಬೇಡಮ್ಮ ಒಳ್ಳೆ ಆರ್ಟಿಸ್ಟ್ ಕರ್ಕೊಬಂದ್ಬಿಡಿ ಅಂತ ಅಂದಿದ್ರೆ ಅವಕಾಶ ಇಲ್ಲ. ಶಿವಣ್ಣ, ಇಲ್ಲ ಅಮ್ಮ ನಾನು ಎದುರುಗಡೆ ಹೊಸಬ್ರು ಎಲ್ಲ ಬೇಡಮ್ಮ, ದೊಡ್ಡ ದೊಡ್ಡವ್ರೆ ಬೇಕು ಅಂತ ಏನಾರು ಅಂದಿದ್ರು ಕೂಡ ಅಥವಾ ಅವ್ರು ಬಾಯಲ್ಲಿ ಬರೋಲ್ಲ ನಾನು ಹೇಳ್ತಾ ಇರೋದು, ಆ ರಿಜೆಕ್ಟ್ ಮಾಡಿದ್ದಿದ್ರೆ ನಾವು ಯಾರೂ ಇವತ್ತು ಇಲ್ಲಿರ್ತಿರ್ಲಿಲ್ಲ ಸರ್. ಹಂಗಾಗಿ ಅವ್ರು ಮೂರು ಜನರೂ ನಾನು ಆರಾಧಿಸಲೇಬೇಕು ಸರ್, ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವಕಾಶ. ಸೊ ಸಿನಿಮಾ ಡೈಲಾಗ್ ನಾನು ಹೇಳೋದಕ್ಕಾಗಲ್ಲ, ಸಿನಿಮಾ ಥಿಯೇಟ್ರಲ್ಲಿ 29ನೇ ತಾರೀಕಿಗೆ ಸಿನಿಮಾ ನೋಡಿ ಇದು ಮಾಡ್ಬೋದು, ಬಿಟ್ಟರೆ ಬೇರೆದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದು ಸರ್ ಅಷ್ಟೇ. ರಾವಣನ ಡೈಲಾಗು ಒಂದು ಚಿಕ್ಕದಾಗಿ ಹೇಳ್ತೀನಿ ಸರ್. ನಾನು ಚತುರ್ದಶ ಭುವನ ಭಯಂಕರವನಾದ ಲಂಕೇಶ್ವರ ರಾವಣ, ಸರ್ವೋತ್ತ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ, ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಹೆಸರು ವಜ್ರಗಿರಿ ಅಂತ. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಬಜರಂಗಿ 2 ಸಿನಿಮಾದಲ್ಲಿ ಗುರುಗಳು ಇವನ್ನೇ ನೋಡ್ಕೊಂಡು ಮಾತಾಡಲ್ಲ. ಓಕೆ, ನನ್ನ ಹೆಸರು ವಜ್ರಗಿರಿ. ಈ ಸಿನಿಮಾದಲ್ಲಿ ಬಜರಂಗಿ 2 ಸಿನಿಮಾದಲ್ಲಿ ಗುರುಗಳ ಪಾತ್ರ ಮಾಡಿದ್ದೀನಿ. ನೀವು ಟೀಸರಲ್ಲಿ ನೋಡಿದ್ದೀರಾ ಟೀಸರ್ ಮತ್ತು ಟ್ರೈಲರಲ್ಲಿ. ಆ್ಯಂಡ್ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಈ ಫ್ಯಾಂಟಸಿ ಮೂವಿ ಆಗಿರೋದ್ರಿಂದ ಪ್ರತಿಯೊಂದು ಕ್ಯಾರೆಕ್ಟರ್ ಸೇರಿ, ಇವಾಗ ಅಷ್ಟು ಕ್ಯಾರೆಕ್ಟರ್ಗಳೇನಿದೆ ಅಷ್ಟು ಕ್ಯಾರೆಕ್ಟರ್ಗಳು ಸೇರಿ ಒಂದು ಬಜರಂಗಿ 2 ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ ಮಾಡೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಶಿವಣ್ಣನ ಜೊತೆ ಮಾಡೋವಂಥದ್ದು ಪುಣ್ಯ ನನ್ನದು. ಆ್ಯಂಡ್ ತುಂಬ ಇದೆ ಆ ಕ್ಯಾರೆಕ್ಟ್ರಲ್ಲಿ, ತುಂಬಾ ಫೀಲಿಂಗ್ಸ್ ಇದೆ ನನಗೆ. ಹೌದು ಹೌದು, ಅಂದರೆ ಗುರ್ತು ಸಿಗೋದು ಅನ್ನೋದಕ್ಕಿಂತ ನಮ್ಮ ಕೆರಿಯರ್ಗೆ ಅಂತ ಬಂದರೆ
ಅಪಾರ್ಟ್ ಫ್ರಮ್ ಲೈಕ್ ಎಂಟರ್ಟೈನ್ ಅಂತ ಈ ಕಡೆ ಬಂತು ಅಂತಂದರೆ ನಮಗೆ ತುಂಬ ಇಂಡಸ್ಟ್ರಿಗೆ ಪ್ಲಸ್ ಆಗುವಂಥದ್ದು ಕ್ಯಾರೆಕ್ಟರ್ ಇದು ಹೇಳಬೇಕು ಅಂದರೆ. ಆ್ಯಂಡ್ ಹೌದು, ಏಜ್ ಮ್ಯಾಟ್ರ್ ಆಗುತ್ತೆ. ಲೈಕ್ ಏಜ್ಗೆ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಲೈಕ್ ನೋಡಿ ನೋಡಿ ಕಲ್ತಿರೋದು ಎಲ್ಲದನ್ನು. ಆ್ಯಂಡ್ ಆಮೇಲೆ ಮಾಸ್ಟ್ರು ಅಷ್ಟೇ ಹೇಳ್ಕೊಟ್ರು ಪ್ರತಿಯೊಂದನ್ನು ಯಾವ ಥರ ಮಾಡಬೇಕು ಮ್ಯಾನರಿಸಮ್ ಅನ್ನೋದನ್ನು. ಆ್ಯಂಡ್ ಅವ್ರು ಕೊಟ್ಟರೋ ಅಂಥ ಒಂದೊಂದು ಪಾಯಿಂಟ್ಸ್ನು ತಗೊಂಡು ಮಾಡಿರೋದಕ್ಕೆ ಸಿನಿಮಾದಲ್ಲಿ ಇವತ್ತು ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದೆ ಆ ಕ್ಯಾರೆಕ್ಟ್ರು. ಲೈಕ್ ಏಜ್ 26, ಅದು ಮಾಡಿರೋಂಥ ಕ್ಯಾರೆಕ್ಟ್ರ್ ಬಂದುಬಿಟ್ಟು 110 ವರ್ಷದ್ದಿದೆ. ಆ್ಯಂಡ್ ಇನ್ನೂ ಖುಷಿ ವಿಚಾರ, ಇನ್ನೂ ಹೆಮ್ಮೆ, ನನ್ನ ಮೇಲೆ ನಂದು ಹೆಮ್ಮೆ ವಿಚಾರ ಅಂತಂದರೆ ಆ ಒಂದು ಪಾತ್ರಕ್ಕೆ 110 ವರ್ಷದ ಪಾತ್ರಕ್ಕೂ ಕೂಡ ನಂದೇ ಧ್ವನಿ ಕೊಟ್ಟಿರೋದು. ಆ್ಯಂಡ್ ಅದೇ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಲೈಟ್ ಆಫ್ ಮಾಡಿದ್ದೀರಿ. ಹಾ ಬಂತು, ಎಸ್. ನೀವು ಜಯಣ್ಣ ಇಲ್ಲಿ ಇದ್ದಾರೆ, ಇವಾಗ ನೋಡ್ತಾ ಇದ್ದೀನಿ. ಮೇಕಪ್ ಬಗ್ಗೆ ಹೇಳಬೇಕು ಅಂದರೆ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಇವಾಗ ಆ ಕ್ಯಾರೆಕ್ಟರ್ ನಂದು ಆಲ್ಮೋಸ್ಟ್ 21 days ಬಂತು. ಇವಾಗ ಆ 21 days ಬೇರೆ ಕ್ಯಾರೆಕ್ಟರ್ದು ಅಷ್ಟು ಕಮ್ಮಿ ಇರ್ಬೋದು ಮೇಕಪ್ಪು, ಬಟ್ ನನ್ನ ಕ್ಯಾರೆಕ್ಟರ್ಗೆ ಅಂತ ಬಂದರೆ 4 hours ಬೇಕು. ಮೇಕಪ್ ಅವರು ಅಷ್ಟು ಪೇಷನ್ಸಲ್ಲಿ ಎವ್ರಿ ಡೇ ಅದೇ ಪೇಷನ್ಸಲ್ಲಿ ಅವರು ಬಂದು ಅದೇ ಥರ, ಯಾಕಂದರೆ ನಿನ್ನೆ ಮಾಡಿರೋ ಥರ ಇವತ್ತು ಅದೇ ಥರನೇ ಇರಬೇಕು, ಒಂದು ಸಣ್ಣ ಆಚೆ ಗೀಚೆ ಆಗೋಂಗೂ ಇಲ್ಲ. ಸೊ ಆ ಥರ ಮೇಕಪ್ ಅವರು ಆ ಥರ ನೋಡಿಕೊಂಡು ಆ್ಯಂಡ್ ಅವರು ಅಷ್ಟೇ ಪೇಷನ್ಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಗೆ ಅದು ಜವಾಬ್ದಾರಿ ಆಗಿರುತ್ತೆ, ಮಾಸ್ಟರ್ ಕೊಟ್ಟರೋ ಜವಾಬ್ದಾರಿ ಆಗಿರುತ್ತೆ, ಆ್ಯಂಡ್ ಕಂಪ್ನಿ ಕೊಟ್ಟರೋ ಜವಾಬ್ದಾರಿ ಆಗಿರುತ್ತೆ. ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗೋದು ನಮಗೆ ಬಿಟ್ಟಿರುತ್ತೆ. ಸರ್, ನನ್ನ ಇದರಲ್ಲಿ ಅವ್ರ ಎನರ್ಜಿ ಬೂಸ್ಟು ಅದು ನಾವು ಮಾತಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಶಿವಣ್ಣ ಬಂದು ಒಂಥರ ಪಾಸಿಟಿವ್ ವೈಬ್ಸ್ ಅವ್ರು, ನನಗೆ ನೋಡಿದ ತಕ್ಷಣ ಏನೋ ಒಂದು ಪಾಸಿಟಿವಿಟಿ ಕಾಣಿಸುತ್ತೆ. ಆ್ಯಂಡ್ ಫೀಲ್ ಮಾಡ್ತೀವಿ ನಾವು. ಆ್ಯಂಡ್ ಅವ್ರ ಜೊತೆ ಮಾಡೋಕ್ಕೆ ಅದೇ ಹೇಳ್ತೀವಲ್ಲ, ಎಲ್ಲರಿಗೂ ಒಂದು ಆಸೆ ಅನ್ನೋದಿರುತ್ತೆ, ನೀವು ಒಂದು ಬ್ಯಾನರಲ್ಲಿ ಮಾಡಬೇಕು, ಇವ್ರ ಜೊತೆ ಡೈರೆಕ್ಷನ್ ಕೆಲಸ ಮಾಡಬೇಕು, ಆ್ಯಂಡ್ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಕನಸಿರುತ್ತೆ. ಆ್ಯಂಡ್ ಶಿವಣ್ಣನ ಜೊತೆ ಅಂತಂದರೆ ಮುಂಚೆ ಬ್ಯಾಕ್ ಸ್ಟೇಜಲ್ಲಿ ನಾವು ಇದು ಮಾಡಿದ್ವಿ, ಅಂದರೆ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ವಿ ಶಿವಣ್ಣನ ಜೊತೆ. ಅದು ಬಿಟ್ಟರೆ ನೆಕ್ಸ್ಟ್ ಒಂದು 10 years ಆದಮೇಲೆ ಲೈಕ್ ನೋಡಿದಾಗ ಆ್ಯಂಡ್ ಶಿವಣ್ಣ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್. ಇಲ್ಲ ಅಲ್ಲ, ಸೆಟ್ ಇತ್ತು, ಟ್ರಾವೆಲ್ ಮಾಡಿದ್ದು ಇತ್ತು. ಅದನ್ನ ಲೈಕ್ ಮಾಸ್ಟ್ರು ಮೂವಿ ಬರೋವರೆಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ, ನಾನು ಅದಕ್ಕೆ ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಸೆಟ್ ಹಾಕಿದ್ದಾರೆ, ತುಂಬ ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ. ಲೈಕ್ ತುಂಬ ಮೇಯ್ನ್ ಆಗಿ ಅಂತಂದರೆ ಅದು ಡೆನ್ಸಲ್ ಸೆಟ್ಟು, ತುಂಬ 360 degree ಸೆಟ್ ಅದು ಹಾಕಿದ್ದು, ಅದು ಸೆಟ್ಟು ಸುಟ್ಟೋಗಿದ್ದು ಅಂತ ಹೇಳಿದ್ರಲ್ವ, ಅದು 360 degree ಸೆಟ್ ಅದು. ತುಂಬಾ ಲೈಕ್ ಅದನ್ನ ನಾವು ನಿಜವಾದ್ದು ಸೆಟ್ ಅನ್ನ ಹಾಕಿ ನಿಜವಾಗ್ಲೂ ನಾವು ಆ ಸೆಟ್ಟಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಲೈಕ್ ಆ ಥರದ ಒಂದು ಸೆಟ್ಟನ್ನ ಹಾಕಿ ಇದು ಮಾಡಿದ್ದಾರೆ. ಓಕೆ, ಶಿವಣ್ಣನ ಸಿನಿಮಾ ಅವನ ಕಡೆ ಮುಜರಂಗಿ ಒಂದು ಹಿಟ್ ಆಗಿರೋದು ಸಿನಿಮಾ, ಹರ್ಷಚಂದ್ರ ಹಿಟ್ ಆಗಿರೋ ಡೈರೆಕ್ಟರ್, ಈಗ ಎರಡನೇ ಪಾರ್ಟ್ ಬರ್ತಾ ಇದೆ ಅಂದಾಗ ಒಂದ್ ಕಡೆ ಆಡಿಯನ್ಸ್ಗೂ ಕೂಡ ವಿರೋಧಿ ಇರುತ್ತೆ, ಒಂದ್ ಕಡೆ ನಿಮ್ಗೆ ಆರ್ಟಿಸ್ಟ್ ವಿರೋಧಿ ಇರುತ್ತೆ, ಹೆಂಗ್ ಜನ ಹೆಂಗ್ ತಗೋತಾರೋ ಅಂತ ನಿಮ್ಮ ಒಂದ್ ಕಡೆ, ಆ ಜೊತೆಗೆ ನಿಮಗೂ ಕೂಡ ಸಿನಿಮಾ ಹೇಗ್ ಮಾಡಿರ್ಬೋದು ಅಂತ ನಿಮ್ ಕ್ವಶನ್ ಬಿಟ್ಟು ಇಡೀ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಹೆಂಗ್ ಮಾಡಿರೋದು ವಿರೋಧಿ ಇರುತ್ತೆ ಅದ್ರ ಬಗ್ಗೆ. ಫ್ಯಾನ್ ಆಫ್ ಮಾಡ್ಬಿಡು, ಲೈಟ್ ಕಟ್ ಆಗ್ತಾರೆ, ವಾಯ್ಸ್ ಕರೆಕ್ಟ್ ಆಗಿ ಇದಾಗಲ್ಲ, ಆಫ್ ಮಾಡಿ. ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅದೇ ನೀವು ಹೇಳಿದ್ರಿ ಕರೆಕ್ಟ್, ಅದು ಲೈಕ್ ಆಡಿಯನ್ಸು ಕಾಯ್ತಾ ಇರ್ತಾರೆ ನಮ್ಮನ್ನು ನಾವು ಹೇಗೆ ಕಾಣಿಸ್ಕೊಳ್ತಿದ್ದೀವಿ ಅಂತ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಅದೇ ಲೈಕ್ ಹರ್ಷ ಮಾಸ್ಟ್ರು ಲೈಕ್ ಈ ಕ್ಯಾರೆಕ್ಟರ್ ನಮ್ಗೆ ಕೊಟ್ಟಿರೋದಿದೆಯಲ್ಲ, ಲೈಕ್ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಈ ಒಂದು ಇದ್ರ ಜೊತೆ. ಆ್ಯಂಡ್ ಅವರು ಲೈಕ್ ಭಜರಂಗಿ ಒನ್ ಅನ್ನೋದು ನಾವು ಅವಾಗ ಸಣ್ಣ ಹುಡುಗರು, ನಾವು ಅವಾಗ ಟಿವಿ ನೋಡಿಬಿಟ್ಟು ಈ ಥರದ ಅವಕಾಶ ನಮಗೂ ಸಿಕ್ಕಿದ್ರೆ ಅವಾಗ ನಮಗೆ ಗೊತ್ತಿರಲಿಲ್ಲ, ನಾವು ಸಿನಿಮಾಗೆ ಬರ್ತೀವಿ ಮಾಡ್ತೀವಿ ಅನ್ನೋದು ನಮಗೆ ನಾಲೆಡ್ಜ್ ಇರಲಿಲ್ಲ. ಟಿ ವಿ ನೋಡಿದಾಗ ಓಕೆ ಭಜರಂಗಿ ಒನ್ನು ಕ್ಯಾರೆಕ್ಟರ್ ಎಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಅನ್ನೋದು ನೋಡ್ತಾ ಇದ್ವಿ. ಬಟ್ ಇವತ್ತು ಆ ಒಂದು ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಒಂದು ಭಾಗ ಅಂದಾಗ ಲೈಕ್ ನನ್ನ ಮೇಲೆ ಒಂದು ಹೆಮ್ಮೆ ವಿಷಯ ಅದು. ಆ್ಯಂಡ್ ಲೈಕ್ ಈ ಒಂದು ಕ್ಯಾರೆಕ್ಟರ್ಗೆ ನಾವು ಯಾರನ್ನ ಬೇಕಾದ್ರೂ ಹಾಕ್ಬೋದು, ಇವಾಗ ಈ ಕಂಪ್ನಿಯಲ್ಲಿ ಯಾರನ್ನ ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಬೋದು ಈ ಕ್ಯಾರೆಕ್ಟರ್ಗೆ. ಆ್ಯಂಡ್ ನಮ್ಗೆ 3 ಜನಕ್ಕೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಆ್ಯಂಡ್ ಕಂಪ್ನಿ ಕೂಡ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಬೇರೆ ಎಲ್ಲಿಂದ ಹೊರಗಡೆಯಿಂದ ಕರ್ಕೊಂಡು ಬಂದು ಅವ್ರ ಈ ಏಜ್ ಗೆಟಪ್ಗೆ ಅಂತಂದರೆ ವಯಸ್ಸಾಗಿರೋರನ್ನೇ ಹಾಕೋಬೋದಿತ್ತು,
ಬಟ್ ಅದು ಆ ಮಾಸ್ಟರ್ ಅದು ತೊಗೊಂಡಿಲ್ಲ, ಲೈಕ್ ರಿಸ್ಕ್ ತೊಗೊಂಡ್ರು ನಮಗೋಸ್ಕರ. ಬಟ್ ಆ ಒಂದು ಮಾಸ್ಟರ್ ತೊಗೊಂಡಿರೋ ಒಂದು ಡಿಸಿಷನ್ನು ಲೈಕ್ ನಮ್ಮ ಲೈಫ್ಗಾಗಲಿ ನಮ್ಮ ಕೆರಿಯರ್ಗಾಗಲಿ ತುಂಬಾ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲ ಅಂದ್ರೆ ನಂದು ಶಿವಣ್ಣದು ಫೈಟ್ ಅನ್ನೋದು ಇರಲಿಲ್ಲ, ನಮ್ ನಾರ್ಮಲ್ ಆಗಿ ನಾರ್ಮಲ್ ಕನೆಕ್ಷನ್ ಅಲ್ಲೇ ಇರುತ್ತೆ. ಫಸ್ಟ್ ಡೇ ಅನ್ನೋದು ಇರೋದೇ ಫಸ್ಟ್ ಡೇ ಗೊತ್ತಲ್ಲ ಅದು, ಅದು ಸೀನಿಯರ್ ಆರ್ಟಿಸ್ಟ್ ಅಂದ ತಕ್ಷಣ ಅವ್ರ ಮನಸ್ಸಲ್ಲಿ ಅವ್ರ ಜೊತೆ ಲೈಕ್ ನಾವು ಹೇಗೆ ಅವ್ರ ಮುಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು, ಫಸ್ಟ್ ಟೈಮ್ ನಾವು ಅಪೋಸಿಟ್ ಆಗಿ ನಿಂತ್ಕೊಂಡು ಮಾಡ್ತಾ ಇದೀವಲ್ಲ ಅನ್ನೋ ಒಂದು ಭಯ ಅನ್ನೋದಿರುತ್ತೆ. ಬಟ್ ಶಿವಣ್ಣ ನಮಗೆ ಆ ಥರದೊಂದು ಭಯ ಅನ್ನೋದು ಲೈಕ್ ಅದು ಭಯ ಅನ್ನೋದೇ ಹುಟ್ಟಿಸ್ಲಿಲ್ಲ ನಮ್ಗೆ. ಅದು ಶಿವಣ್ಣ ಇರೋ ರೀತಿಗೆ ನಮ್ಗೆ ಓಕೆ ನಮ್ಗೆ ಹೊಸಬ್ರು ಅಂತ ಫೀಲ್ ಆಗ್ತಿರ್ಲಿಲ್ಲ. ಶಿವಣ್ಣ ಲೈಕ್ ಸ್ವಂತ ಮಕ್ಳ ಥರನೇ, ಏಯ್ ನೀನು ಹಿಂಗೆ ಮಾಡುಮ್ಮ ಅನ್ನೋರು. ಲೈಕ್ ಅದೇ ಪುಣ್ಯನೇ ಅಂತ ಹೇಳ್ಬೋದು. ಬೇರೆ ಯಾವ ಹೊರಗಡೆ ನಾವು ಅನ್ಕೊಳ್ತೀವಿ ಶಿವಣ್ಣನ ಜೊತೆ ಮಾಡಿದ್ರೆ ನಾವು ಯಾವ ಥರ ಇರ್ತೀವೋ, ಅವ್ರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೋ ಅನ್ನೋದು. ಬಟ್ ಇದರಲ್ಲಿ ಮೂರು ಜನಕ್ಕೂ ಅಷ್ಟೇ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಶಿವಣ್ಣನು ಲೈಕ್ ಹೇಳ್ಕೊಡ್ತಾರೆ, ಟೀಚ್ ಮಾಡ್ತಾರೆ ಲೈಕ್ ಯಾವ ಥರ ಮಾಡಬೇಕು. ಯಾಕಂದ್ರೆ ಅವರು ಒಂದೆರಡು ಸಿನಿಮಾ ಅಲ್ಲ, ಅವ್ರ ಎಕ್ಸ್ಪೀರಿಯನ್ಸು ಲೈಕ್ ತುಂಬ ದೊಡ್ಡದು. ಲೈಕ್ ಅವ್ರಲ್ಲಿ ಎಲ್ಲೋ ಒಂದು ಸಣ್ಣದೊಂದು ಒಂದು ಪಾಯಿಂಟ್ ನಮಗೆ ಬಂದ್ರೂ ನಾವು ಎಲ್ಲೋ ಒಂದು ಬೆಳಿತೀವಿ ಅನ್ನೋದೊಂದು ನಂಬಿಕೆ. ಆ ಥರದೊಂದು ಪಾಸಿಟಿವ್ ವೈಬು ಶಿವಣ್ಣ. ಹೌದು, ಅಂದ್ರೆ ವಾಯ್ಸ್ ಕೊಡ್ಬೋದು ಬಟ್ ಅದು ಲೈಕ್ ಅದೊಂದು ಫೀಲ್ ಅನ್ನೋದು ಇರುತ್ತಲ್ವಾ, ಕ್ಯಾರೆಕ್ಟರ್ ನೋಡ್ಕೊಂಡು ಮಾಡಿದಾಗ ಅದ್ ನಮ್ಗೆ ಬರುತ್ತಲ್ವಾ. ಲೈಕ್ ಇವಾಗ ನಾರ್ಮಲ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಬಟ್ ನಿಮ್ಗೆ ಅದರಲ್ಲಿ ಆ ಥಿಯೇಟರ್ ಅಲ್ಲಿ ಆ ಫೀಲ್ ತಗೊಳ್ಳೋದು ಇದೆಯಲ್ಲ, ನಿಜವಾಗ್ಲೂ ಏನೋ ಒಂದು ಲೈಕ್ ಅದು ಜನ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ನನಗೆ ನಾನು ಹೆಮ್ಮೆ ಪಡ್ತೀನಿ ನಾನು ಆ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿದ್ದೀನಿ ಅಂತ, ಬಟ್ ಆ ಜನಕ್ಕೆ ಅದು ಫೀಲ್ ಆಗಬೇಕು, ಜನಕ್ಕೆ ಹೋಗುರು ಇದು ಏಜ್ ಆಗಿರೋ ಥರನೇ ಇದೆ ಅಂತ ಫೀಲ್ ಆದರೆ ಅವಾಗ ನಾನು ಗೆಲ್ತೀನಿ. ಬಟ್ ಅದು ಗೊತ್ತಿಲ್ಲ ಜನದ ಮುಂದೆ ಬಿಟ್ಟಿರೋದು. ಆ್ಯಂಡ್ ಮಾಸ್ಟ್ರು ತುಂಬಾ ಟ್ರೈನ್ ಅಪ್ ಕೂಡ ಮಾಡಿದ್ದಾರೆ ಅದಕ್ಕೆ ಅಂತಲೇ ಲೈಕ್ ಈ ಥರ ಬರಬೇಕು ಅಂತ. ಶೋರ್, ಅದೇ ಒಂದು ಸಣ್ಣದಾಗಿ ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ಯಾರು ಹೇಳಿದ್ರು ನಿಮಗೆ ಅವರು ದೇವ್ರಲ್ಲ ಅಂತ ಅಂತ ಈ ಥರ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದಿಷ್ಟೇ ಕತೆದು ಸ್ಟಾರ್ಟಿಂಗ್ದು ಇಷ್ಟು ಮಾತ್ರ ಹೇಳಿರೋದು. ಬಟ್ ಅದು ನಿಮ್ಗೆ ಇಲ್ಲಿ ಫೀಲ್ ಆಗಲ್ಲ, ನಾನು ಜಾಸ್ತಿ ಡೈಲಾಗ್ ಆಗಿಬಿಟ್ರೆ ಕತೆನೇ ಓಪನ್ ಆಗಿಬಿಡುತ್ತೆ. ಅದಕ್ಕೆ ನಾವೊಂದು ನಂದು ಹೆಂಗೆ ಅಂತಂದ್ರೆ ನಾನು ಒಂದು ಡೈಲಾಗ್ ಹೊಡೆದ್ರು ಕೂಡ ಅದು ಕತೆಗೆ ಎಲ್ಲೋ ಒಂದು ಲಿಂಕ್ ಸಿಕ್ಬಿಡುತ್ತೆ, ಎಲ್ಲೋ ಒಂದು ಓಪನ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಡೈಲಾಗ್ಸು ನಾನು ಓಕೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕಿಂತ ಮುಂಚೆ ಒಂದು ರಾಜವೀರ್ ಅಂತ ಮಾಡಿದೆ, ಇನ್ನೊಂದು ಮದಕರಿಪುರ ಅಂತ ಮಾಡಿದೆ, ಇನ್ನೊಂದು ಬರಗೂರು ಮದಕರಿಪುರ ಅಂತ ಮಾಡಿದೆ, ಇನ್ನೊಂದು ಬರಗೂರು ಅಂತ. ಯಾಕಂದ್ರೆ ರಿಲೀಸ್ ಆಗಬೇಕು. ಅದಾದಮೇಲೆ ಅದಾದಮೇಲೆ ರಾಬರ್ಟ್ ಮಾಡಿದೆ. ಲೈಕ್ ಭಜರಂಗಿ ಟು ಆಗಿದ್ದು ನೆಕ್ಸ್ಟ್ ಗಳಿಗೆನೆ ಹೇಳಬೇಕು ಅಂದರೆ ಭಜರಂಗಿ ಟು ಮಾಡಿದಾನೆ ಅನ್ನೋ ಒಂದು ಕಾರಣಕ್ಕೇ ನನಗೊಂದು ನಾಲ್ಕು ಪ್ರಾಜೆಕ್ಟ್ ಸಿಕ್ತು. ಲೈಕ್ ಅದು ಇದೇ ಬ್ಯಾನರಲ್ಲೇ ಲೈಕ್ ನಮ್ಮ ಪುನೀತ್ ಸರ್ ಜೊತೆ ಮಾಡಿರೋದು ಜೇಮ್ಸು, ತುಂಬ ಒಳ್ಳೆ ಕ್ಯಾರೆಕ್ಟರ್ ಇದೆ ಅದರಲ್ಲಿ. ಆ್ಯಂಡ್ ಅದಾದಮೇಲೆ ನಮ್ಮದು ಲಂಕಾಸುರ ಮಾಡಿದೆ ವಿನೋದ್ ಪ್ರಭಾಕರ್ ಅವ್ರದ್ದು, ಅದರಲ್ಲೂ ಸಖತ್ತಾಗಿದೆ ಕ್ಯಾರೆಕ್ಟ್ರು, ತುಂಬ ಆ್ಯಕ್ಷನ್ ಇದಿದೆ. ಅದಾದಮೇಲೆ ರೈಡರ್ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು, ಅದಾದಮೇಲೆ ಅಖಂಡ ನಮ್ಮ ತೆಲುಗು. ಹಾಂ, ಲೈಕ್ ಒಂದು ಇದೊಂದು ಸುಮ್ಮನೆ ಭಜರಂಗಿ ಇಟ್ಟು ಅಂದಿದ್ದಕ್ಕೇ ನಮ್ಗೆ ನಾಲ್ಕು ಪಾನ್ ಹೋಗ್ಬಿಡ್ತು. ಇದು ರಿಲೀಸ್ ಆದಮೇಲೆ ಗೊತ್ತಿಲ್ಲ, ಲೈಕ್ ಅದು ಭಜರಂಗಿನೇ ಡಿಪೆಂಡ್ ಆಗಿರುತ್ತೆ ಅಷ್ಟೆ. ಸರ್, ನಮಗೆ ಒಂದು ಮುಂಚೆ ಒಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ, ಲೈಕ್ ಒಂದ್ಸತಿ ನಾವೇ ಹೋಗಿ ಡೈರೆಕ್ಟಾಗಿ ಪ್ರೊಡ್ಯೂಸರ್ ಹತ್ರ ಅಪ್ರೋಚ್ ಮಾಡೋಣ, ನಮ್ಗೆಲ್ಲರೂ ಚಾನ್ಸ್ ಕೇಳೋಣ, ಒಂದು ಚಾನ್ಸ್ ಕೊಟ್ಬಿಡಿ ಸರ್, ಎಲ್ಲರೂ ಒಂದು ಚಾನ್ಸ್ ಕೊಡಿ ಸರ್ ಹಂಗೆ ಕೇಳೋಣ ಅಂತ ಅಂದ್ಕೆ. ಲೈಕ್ ಒಂದು ಕಡೆ ಯೋಚನೆ ಮಾಡ್ತಾ ಇದ್ವಿ, ದೊಡ್ಡ ದೊಡ್ಡ ಬ್ಯಾನರ್ ಅಲ್ವಾ ಅಂತ. ಲೈಕ್ ಅವಾಗೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನೆಕ್ಸ್ಟ್ ಕಟ್ ಮಾಡೋದೇ ಜೈಂಡ್ ಮಿನರಲ್ ನಾವು ಮಾಡ್ತಾ ಇದ್ದೀವಿ. ಈಗ ಅಂದರೆ ಪ್ರತಿಯೊಬ್ಬರು ಆಸೆ ಅನ್ನೋದು ಇಟ್ಕೋಬೇಕು ಸರ್, ಆಸೆ ಇಟ್ಕೊಂಡ್ರೆ ಅದು ಯಾವಾಗ ನೆರವೇರೇ ಇರುತ್ತೆ. ಆ್ಯಂಡ್ ಇದು ನಮ್ಮ ನಮ್ಮ ಈ ಜಯಣ್ಣ ಬ್ಯಾನರಲ್ಲೂ ಅಷ್ಟೇ, ಅವರು ಏನು ನಮ್ಮನ್ನು ಹೊಸಬ್ರ ಥರ ಟ್ರೀಟ್ ಮಾಡಿಲ್ಲ. ಲೈಕ್ ನಮಗೆ ಅದೇ ಸರ್, ಇಡೀ ನಮ್ಮ ಇಡೀ ಭಜರಂಗಿ ಟು ಕಂಪ್ನಿ ಅನ್ನೋದೇನಿದೆ ನಮಗೆಲ್ಲೂ ಹೊಸಬ್ರು ಅನ್ನೋದೊಂದು ಫೀಲೇ ಕೊಟ್ಟಿಲ್ಲ. ನಮ್ಮ ಮನೆಯವರು, ನಮ್ಮ ಮನೆ ಮಕ್ಕಳು ಅನ್ನೋದು ನಮ್ಮ ಮೂರು ಜನಕ್ಕೂ ಅಷ್ಟೇ ತುಂಬಾ ಫೀಲ್ ಕೊಟ್ಟಿದೆ ನಮಗೆ. ಲೈಕ್ ಇವತ್ತು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಭಜರಂಗಿ ಟು ಕಾರಣ, ಅದಕ್ಕೆ ಲೈಕ್ ಈ ಬ್ಯಾನರೇ ಕಾರಣ. ಆ್ಯಂಡ್ ಜಯಣ್ಣ ಬಗೇಂದ್ರ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಹೊಸ ಕಲಾವಿದರಿಗೆ, ಹೊಸಬ್ರಿಗೆ
ಇಷ್ಟು ಒಂದು ದೊಡ್ಡ ಪ್ಲಾಟ್ಫಾರ್ಮು ಆ್ಯಂಡ್ ಈ ಥರದ್ದೊಂದು ಪ್ರಮೋಷನ್ ಕೊಡ್ತಾರೋದಕ್ಕೆ ಆ್ಯಂಡ್ ಮೀಡಿಯಾದವ್ರಿಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಬಾಗೇನ ಅಂತೇಳಿ. ಈ ಸಿನಿಮಾದಲ್ಲಿ ನಾನು ಜಾಗ್ರವ ಅಂತೇಳಿ ಒಂದು ಇಂಪ್ಯಾಕ್ಟ್ ಕೊಡುವಂಥ ವಿಲನ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಹೌದು 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 ಸರ್. ನಂದು ನನ್ನ ಗೆಟಪ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಡಿಫ್ರೆಂಟ್ ಆಗಿರುವಂಥ ಗೆಟಪ್ಪು. ನನ್ನ ಪಾತ್ರದ ಹೆಸರು ಜಾಗ್ರವ ಅಂತೇಳಿ. ನಾನೊಂದು 80-85 ವರ್ಷದ ವಿಲನ್ನು. ನಂದು ಓವರಾಲ್ ನಂದು ಗೆಟಪ್ ಹೇಳಬೇಕಂದ್ರೆ 7-8 ಕೆಜಿಗಳು ನನ್ನ ಮೈ ಮೇಲೆ ಇತ್ತು, ಇನ್ಕ್ಲೂಡಿಂಗ್ 4-5 ಕೆಜಿ ಒಂದು ಕಿರೀಟ, ಇಷ್ಟು ಉದ್ದದ ಗಡ್ಡ, ಕಣ್ಣೊಳಗಡೆ ಲೆನ್ಸ್ ಇರ್ಬೋದು, ಎಕ್ಸ್ಟ್ರಾ ಐಬ್ರೋಸ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಹಲ್ಲು ಒಳಗಡೆ ಒಂದು ಸೆಟ್ ಬೇರೆ ಇತ್ತು, ತುಂಬ ಡಿಫ್ರೆಂಟ್ ಆಗಿದೆ. ಜೊತೆಗೆ ಹೀಲ್ಡ್ ಚಪ್ಪಲಿ ಬೇರೆ ಇತ್ತು. ನಾನಿರೋದೇ 6'3" ಇದ್ದೀನಿ ಹೈಟು. ಓವರಾಲ್ ನಂದು ಗೆಟಪ್ ವಿತ್ ಕಿರೀಟ್ ಆದರೆ 8 ಅಡಿ ಬರ್ತಾ ಇದ್ದೆ ನಾನು. ತುಂಬ ಡಿಫ್ರೆಂಟ್ ಆಗಿರೋಂಥ ಗೆಟಪ್. ಹೌದು 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 ಹೌದು, ಖಂಡಿತವಾಗಲೂ ನನ್ನ ಗೆಟಪ್ ನೋಡಿದ್ರೆ ತುಂಬಾ ಭಯ ಪಡ್ತಾರೆ. ಅದನ್ನು ನಾನು ಸೆಟ್ಟಲ್ಲೇ ನೋಡಿದೆ, ಯಾಕೆಂದರೆ ಸಣ್ಣ ಸಣ್ಣ ಮಕ್ಕಳುಗಳು ದೊಡ್ಡ ಏಜ್ ಆದವರೆಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ತುಂಬ ಜನಗಳು ಇದ್ದರು ಸೆಟ್ಟಲ್ಲಿ. ನಾನು ಏನು ಗೆಟಪ್ ಹಾಕ್ಕೊಂಡು ಸ್ಪಾಟಿಗೆ ಬರ್ತಾ ಇದ್ದೆ, ಬರುವಾಗಲೇ ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಇಲ್ಲಿಂದ ಅಲ್ಲಿಗೆ ಅಷ್ಟು ದೂರ ಓಡೋಗ್ತಿದ್ರು ಅಂದರೆ ನನಗೆ ಆವಾಗಲೇ ಗೊತ್ತಾಯಿತು ಇದು ತುಂಬಾ ಭಯಾನಕವಾಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಬೀರುತ್ತೆ ಅಂತ ಆವಾಗಲೇ ನನಗೆ ಗೊತ್ತಾಯಿತು. ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಬರ್ತಾ ಇದೆ, ಟ್ರೈಲರಲ್ಲಿ ನೋಡಿದಂಥ ಜನಗಳಿಂದ ಪಾಸಿಟಿವ್ ನೋಟ್ಸ್ ಬರ್ತಾ ಇದೆ. ಹೌದು 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 ಹೌದು. ಯಾವ ಕಾಲಘಟ್ಟದಲ್ಲಿ ಸರ್ ನಂದು ಸಿನಿಮಾದಲ್ಲಿ ಬರೋದು? ಸೆಕೆಂಡ್ ಹಾಫಲ್ಲಿ ಬರುವಂಥ ವಿಲನ್ ನಾನು, 80-85 ವರ್ಷದ ವಿಲನ್ನು ಸೆಕೆಂಡ್ ಹಾಫಲ್ಲಿ ಬರ್ತೀನಿ ನಾನು. ಹೌದೌದೌದು ಅಲ್ಲ, ನೀವು ಏನು ಹೇಳಿದ್ರೆ ನನ್ನ ಕಣ್ಣು ನೋಡೋದಕ್ಕೆ ಭಯ ಆಗ್ತಿದೆ, ಆ ಲೆನ್ಸ್ ಹಾಕಿ ಅಂತ ಹೇಳಿದ್ರು ಹೇಳಿದ್ರಲ್ವಾ, ಶಿವಣ್ಣ ಅವ್ರ ಕಣ್ಣುಗಳು ನೋಡಿದರೆ ಭಯ ಅಲ್ಲ, ಅವ್ರ ಪಕ್ಕದಲ್ಲೇ ನಿಂತ್ಕೊಳ್ಳೋಕ್ಕೆ ತುಂಬಾ ಭಯ ಆಗುತ್ತೆ. ಯಾಕಂದರೆ ಅವ್ರು ಅಷ್ಟು ದೊಡ್ಡ ಲೆಜೆಂಡು. ಶಿವಣ್ಣ ಅವ್ರ ಸಿನಿಮಾಗಳನ್ನು ನೋಡ್ಕೊಂಡು ಬಂದಂಥ ಹುಡುಗರು ನಾವೆಲ್ಲ, ಯಾರು ಹೊಸ ಪ್ರತಿಭೆಗಳು ವಿಲನಾಗಿ ಆ್ಯಕ್ಟ್ ಮಾಡಿದ್ದೀವಲ್ವ, ಶಿವಣ್ಣ ಅವ್ರ ಕಣ್ಣಲ್ಲಿರುವಂಥ ಕಿಚ್ಚು ಕಿಡಿ ಏನಿದೆ ಅದು ಒಂದು ಪ್ರೀತಿಯ ಕಿಚ್ಚು ಹೌದು, ನಮಗೆಲ್ಲರಿಗೂ ಒಂದು ಬ್ಲೆಸ್ಸಿಂಗ್ಸ್ ಮಾಡುವಂಥ ಶಕ್ತಿ ಇರುವಂಥ ಕಣ್ಣುಗಳು ಹೌದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ. ಹೌದೌದೌದು ಹೌದು ಸರ್. ನಾನು ಫಸ್ಟಿಗೆ ಹೇಳಬೇಕಾದ್ರೆ ನಿಜವಾಗ್ಲೂ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ 123ನೇ ಸಿನಿಮಾ ಬಜರಂಗಿ ಟು ಶಿವಣ್ಣ ಅವ್ರದ್ದು ಹೇಗಿರ್ತಾರಪ್ಪ, ನಾನು ನ್ಯೂ ಕಮರು, ಸಿನಿಮಾಗಳು ಮಾಡಿದ್ದೀನಿ ಬಟ್ ಲೀಡಾಗಿ ಶಿವಣ್ಣ ಎದುರುಗಡೆ ನಿಲ್ತಿರೋದು ಇದು ಫಸ್ಟ್ ಸಿನಿಮಾ. ಓಕೆನಾ? ಹೌದು, ನಾನು ತುಂಬಾ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಶಿವಣ್ಣ ಅವ್ರದ್ದು ಬಂದು ಇದು 123ನೇ ಸಿನಿಮಾ, ಅಂಥ ದೊಡ್ಡ ಲೆಜೆಂಡ್ ಎದುರುಗಡೆ ನಾನು ಎಷ್ಟೇ ಸಿನಿಮಾ ಮಾಡಿರ್ಬೋದು, ಸಣ್ಣ ಪುಟ್ಟ ಸಿನಿಮಾಗಳು ಮಾಡಿರ್ಬೋದು, ಬಟ್ ವಿಲನ್ ಆಗಿ ಶಿವಣ್ಣ ಎದುರುಗಡೆ ನಿಲ್ತಿರುವಂಥ ಮೊದಲನೇ ಸಿನಿಮಾ, ತುಂಬಾ ಭಯ ಇತ್ತು. ಶಿವಣ್ಣ ಏನಾದ್ರು ನಾವು ಮಿಸ್ಟೇಕ್ಸ್ ಮಾಡಿದರೆ ರೇಗಾಡ್ಬೋದಾ ಅಥವಾ ಏನು ಹೇಳ್ಬೋದು ಅಂತ ತುಂಬಾ ನಾನು ವೆಯ್ಟ್ ಮಾಡ್ತಿದ್ದೆ. ಅದರಲ್ಲೂ ಶೂಟಿಂಗ್ ಹಿಂದಿನ ದಿವಸ ಹರ್ಷ ಮಾಸ್ಟರ್ ಕಾಲ್ ಮಾಡಿ ಹೇಳ್ತಾರೆ, ಪ್ರಸನ್ನ ನಿಂದು ನಾಳೆ ಶೂಟಿಂಗ್ ಇದೆ, ಫಸ್ಟ್ ಡೇನೇ ಶಿವಣ್ಣ ಅವ್ರ ಜೊತೆ ಇದೆ ಅಂತ ಹೇಳಿದ್ರು. ಶಿವಣ್ಣ ಅವ್ರ ಜೊತೆ ಇರುವ ಇದೆ ಅಂತ ಹೇಳುವಾಗಲೇ ನನಗೆ ನಡಕ ಸ್ಟಾರ್ಟ್ ಆಗಿತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಮಲಗೇ ಇಲ್ಲ ಆ ದಿವಸ ನೈಟ್ ಫುಲ್ಲು, ಅದು ಬೇರೆ ನಾನು 5 ಗಂಟೆಗೆ ಸೆಟ್ಟಿಗೆ ಹೋಗಬೇಕಾಗಿತ್ತು ಯಾಕೆಂದರೆ ನನ್ನ ಗೆಟಪ್ ಹಾಕೋದಕ್ಕೆ 2 ಗಂಟೆ ಬೇಕಾಗಿತ್ತು. ಬಟ್ ಶಿವಣ್ಣ ಎಷ್ಟು ಸಾಫ್ಟು ಎಷ್ಟು ಸ್ವೀಟ್ ಅಂತೇಳಿ ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಯಿತು. ತುಂಬಾ ಖುಷಿ ಇದೆ ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು, ಯಾಕೆಂದರೆ ನಾವು ಶಿವಣ್ಣ ಅವ್ರ ಜೊತೆ ಒಂದು ಫೋಟೋಗೋಸ್ಕರ ಕಾಯ್ತಿದ್ದಂಥ ಹುಡುಗರು ನಾವೆಲ್ಲ, ಸಣ್ಣ ವಯಸ್ಸಿಂದನೂ ದೊಡ್ಡ ಫ್ಯಾನು. ಎಸ್ಪೆಷಲಿ ಹೇಳಬೇಕು ಸತ್ಯ ಇನ್ ಲವ್ ಅಂತೇಳಿ ಶಿವಣ್ಣ ಅವ್ರ ಸಿನಿಮಾ ಬಂದಿತ್ತು, ಆ ಹೇರ್ ಸ್ಟೈಲ್ ಏನಿದೆ ಶಿವಣ್ಣ ಅವ್ರದ್ದು ಸ್ಟೈಲು ಅದನ್ನು ನಾನು ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ಕಾಪಿ ಮಾಡಿದ್ದೆ. ಅಂದರೆ ತುಂಬಾ ಇಷ್ಟ ಆಗುವಂಥ ವ್ಯಕ್ತಿ ಶಿವಣ್ಣ ಅವರು, ತುಂಬಾ ಖುಷಿ ಸರ್ ಅವ್ರ ಜೊತೆ ವರ್ಕ್ ಮಾಡೋದು. ಹೌದು ಹೌದು, ನಂದು ಶಿವಣ್ಣ ಅವ್ರದ್ದು ತುಂಬಾ ಕೌಂಟರ್ ಡೈಲಾಗ್ಗಳಿದೆ, ತುಂಬಾ ಇಂಪ್ಯಾಕ್ಟ್ ಕೊಡುತ್ತೆ ನನ್ನ ಪಾತ್ರ ಬಂದು. ಶಿವಣ್ಣ ಅವರು ಪ್ರತಿಯೊಂದು ಡೈಲಾಗನ್ನು ಈ ಥರ ಮಾಡು ಪ್ರಸನ್ನ, ಈ ಥರ ಮಾಡು ಹರ್ಷ ಮಾಸ್ಟರ್ ಆಗಿರ್ಬೋದು, ಈ ಥರ ಮಾಡು ಈ ಥರ ಮಾಡು ಅಂತ ಹೇಳಿಕೊಟ್ಟು ತುಂಬಾ ಸಪೋರ್ಟ್ ಮಾಡಿದರು. ತುಂಬ ಕಲಿತೆ ಸರ್ ಶಿವಣ್ಣಿಂದ, ನಾನು ತುಂಬ ಕಲ್ತಿದ್ದೀನಿ. ಹೌದು ಹೌದು, 29ಕ್ಕೆ ವರ್ಲ್ಡ್ ವೈಡ್ ಬಜರಂಗಿ 2 ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಜನಗಳಲ್ಲಿ ಒಂದೇ ಕೇಳೋದು, ಈಗ 2 ವರ್ಷದಿಂದ ಏನು ಕೊರೋನಾ ಲಾಕ್ಡೌನ್ ಅಂತ ಇತ್ತು ಅದೆಲ್ಲನೂ ಮರೆತು
ಆ ಕೊರೋನಾ ಅನ್ನೋದೇ ನಮ್ಮ ಜೀವನದಲ್ಲಿ ಬರಲಿಲ್ಲ ಅಂತೇಳಿ ನಮ್ಮ ಆ ಕೊರೋನಾ ಅನ್ನುವ ಕೆಟ್ಟ ನೆನಪುಗಳನ್ನೆಲ್ಲ ಮರೆಸುವಂಥ ಸಿನಿಮಾ ಬಜರಂಗಿ ಟೂ ಆಗುತ್ತೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಬಜರಂಗಿ ಟೂನ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೇನೆ.